ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೆಗಶ್ರೀಸ್ ಕಿಚನ್. ಇವತ್ತಿನ ವಿಡಿಯೋ ಮೂಲಕ ಎಗ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈ ಎಗ್ ಫ್ರೈಡ್ ರೈಸ್ನ 100% ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೋ ಸೊ ಅದೇ ರೀತಿನೇ ನಾನು ನಿಮ್ಗೆ ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. 100% ಯಾಕೆ ಹೇಳಿದೆ ಅಂತಂದರೆ, ಈ ಹೋಟೆಲಲ್ಲಿ ಹಾಗೇನೆ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ಮಾಡ್ತಿರ್ತಾರಲ್ಲ, ಸೊ ಅವ್ರ ಹತ್ರ ಹೋಗಿ ಯಾವ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು ಕೇಳಿಕೊಂಡು ಅವ್ರ ಹತ್ರ ಹೇಳಿಸ್ಕೊಂಡು ನಾನು ಅದೇ ರೀತಿನೇ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ರೀತಿ ಅದೇ ಟೇಸ್ಟಿಯಲ್ಲಿ ಇವತ್ತು ನಾನು ನಿಮಗೆ ಎಗ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಇವಾಗ ಈ ರುಚಿಯಾದ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಎಗ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಇಲ್ಲೊಂದು ಅಗಲವಾಗಿರುವಂತ ಪ್ಯಾನ್ಗೆ 200 ml ಆಗೋಷ್ಟು ಎಣ್ಣೆ ಹಾಕೊಂತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ 2 ಈರುಳ್ಳಿನ ಈ ರೀತಿ ಸಂದಕ್ಕೆ ಕಟ್ ಮಾಡಿ ಹಾಕೊಂತಾ ಇದ್ದೇನೆ. ಹಾಗೇನೆ 1 ಕಪ್ ಆಗೋಷ್ಟು ಎಲೆಕೋಸ್ನ ಸಹ ಈ ರೀತಿ ಸಂದಕ್ಕೆ ಕಟ್ ಮಾಡಿ ಹಾಕೊಂತಾ ಇದ್ದೇನೆ. ಹಾಗೇನೆ 1 ದೊಡ್ಡ ಸೈಜ್ ಆದ ಕ್ಯಾರೆಟ್ನ ಸಹ ಈ ರೀತಿ ಸಂದಕ್ಕೆ ಕಟ್ ಮಾಡಿ ಹಾಕೊಂತಾ ಇದ್ದೇನೆ. 1 ಕ್ಯಾಪ್ಸಿಕಮ್ನ ಈ ರೀತಿ ಸಂದಕ್ಕೆ ಕಟ್ ಮಾಡಿ ಹಾಕೊಂತಾ ಇದ್ದೇನೆ. ನೋಡಿ, ಇಲ್ಲಿ ದೊಡ್ಡ ಸೈಜ್ ಆದ ಟೊಮೊಟೊನ ಈ ರೀತಿ ಸಂದಕ್ಕೆ ಕಟ್ ಮಾಡಿ ಹಾಕೊಂತಾ ಇದ್ದೇನೆ. ಈ ರೀತಿ ಎಲ್ಲಾನು ಹಾಕೊಂಡಾದ್ಮೇಲೆ ಇವಾಗ ಇದನ್ನ ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಂದ್ರೆ ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋಗ್ಬಾರ್ದು, 1-2 ನಿಮಿಷ ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಂಡ್ರೆ ಸಾಕು, ಇದೇನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಈ ರೀತಿ ಎಲ್ಲಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಈ ವೆಜಿಟೇಬಲ್ಸ್ನೆಲ್ಲ ಪಕ್ಕಕ್ಕೆ ತಗೊಳ್ಳೋಣ. ನೋಡಿ, ಇವಾಗ ಪಕ್ಕಕ್ಕೆ ತಗೊಂಡಾದ್ಮೇಲೆ ನಾನು ಇಲ್ಲಿ ಕ್ವಾಂಟಿಟಿಯಲ್ಲಿ ರೈಸ್ ಅನ್ನೋದು ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ 8 ಮೊಟ್ಟೆನ ಒಡೆದಾಕೊತಾ ಇದ್ದೇನೆ. ನೋಡಿ, ಈ ರೀತಿ ಹಾಕೊಂಡಾದ್ಮೇಲೆ ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಾಗೇನೆ 1 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬಿಡಬೇಕಾಗುತ್ತೆ. ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮೊಟ್ಟೆ ಬರಬೇಕಲ್ವಾ ಪೀಸ್ ಪೀಸ್ ಆಗಿ. ಸೊ ಹಾಗಾಗಿ ಹಾಗೆ ಬಿಟ್ಟು ನೋಡಿ ಆಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಳ್ಳೋವಾಗೂ ಅಷ್ಟೇ, ನೋಡಿ ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊತ ಇದು ಸ್ವಲ್ಪ ರೋಸ್ಟ್ ಆಗೋವರೆಗೂ ದೊಡ್ಡ ಪೀಸ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಗ್ ಅನ್ನೋದು ಜಾಸ್ತಿ ರೋಸ್ಟ್ ಆಗಿರಬಾರ್ದು, ಸ್ವಲ್ಪ ಹಸಿ ಹಸಿಯಾಗೇ ಇರಬೇಕು. ಆ ಟೈಮಲ್ಲಿ ನಾನು ಇವಾಗ ಇದ್ರಿಗೇನೆ 2.5 ಟೇಬಲ್ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಲ್ಲಾನು ಹಾಕ್ಕೊಂಡಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದ್ರಿಗೇನೆ 1/2 ಕೆಜಿ ಆಗೋಷ್ಟು ಅಕ್ಕಿನ ರೈಸ್ ಮಾಡಿ ಹಾಕ್ಕೊತಾ ಇದ್ದೇನೆ. ಈ ರೈಸ್ನ ಹಾಕೋಕ್ ಮೊದಲು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋಬೇಕಾಗುತ್ತೆ. ಆ ತಣ್ಣಗಾದ್ಮೇಲೆ ಹಾಕ್ಕೊಂಡ್ರೆ ರೈಸ್ ಅನ್ನೋದು ಉದ್ರುದ್ರಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಈ ರೀತಿ ರೈಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದ್ರಿಗೇನೆ ನಾನು ಇಲ್ಲಿ 4 ಟೇಬಲ್ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೇನೆ. 1 ಟೇಬಲ್ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊತಾ ಇದ್ದೇನೆ. ಖಾರ ಜಾಸ್ತಿ ಇದೆ, ಹಾಗಾಗಿ ನಾನು ಜಸ್ಟ್ 1 ಟೇಬಲ್ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೇನೆ. ನೀವು ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇವಾಗ ಇದ್ರಿಗೇನೆ 2 ಟೇಬಲ್ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೊತಾ ಇದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೇನೆ ಇದ್ರಿಗೇನೆ ನಾನಿಲ್ಲಿ 2 ಟೇಬಲ್ಸ್ಪೂನ್ ಆಗೋಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕೊತಾ ಇದ್ದೇನೆ. ನಾನಿಲ್ಲಿ ಸೋಯಾ ಸಾಸ್ ಹಾಗೇನೆ ವೆನಿಗರ್ ಹಾಕ್ಕೊಳ್ಳೋವಾಗ ವಿಡಿಯೋ ಕ್ಯಾಪ್ಚರ್ ಅನ್ನೋದು ಮಿಸ್ ಆಗಿದೆ. ಸೊ 2 ಟೇಬಲ್ಸ್ಪೂನ್ ಆಗೋಷ್ಟು ವೈಟ್ ವೆನಿಗರ್, ಹಾಗೇನೆ 2 ಟೇಬಲ್ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕ್ಕೋಬೇಕಾಗುತ್ತೆ. ನೋಡಿ, ಇವಾಗ ರೆಡ್ ಚಿಲ್ಲಿ ಸಾಸ್ 1 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೇನೆ. ಇದ್ರಿಗೇನೆ ನೋಡಿ ಹಾಗೇನೆ ಗ್ರೀನ್ ಚಿಲ್ಲಿ ಸಾಸ್ 1 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೇನೆ. ನೋಡಿ, ಇದ್ರಿಗೇನೆ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್, ಇದು ಬಂದು ಅಂಗಡಿಗಳಲ್ಲೆಲ್ಲ ಮಾಡ್ತಿರ್ತಲ್ಲ, ಸೊ ಅವರು ಇದನ್ನೇ ಯೂಸ್ ಮಾಡ್ತಾರೆ. ಇದು ಬಂದು ಟೇಸ್ಟಿಂಗ್ ಪೌಡರ್. ನೋಡಿ, ಈ ರೀತಿಯಾಗಿರುತ್ತೆ. ಎಲ್ಲಾ ತರದ ಅಂಗಡಿಗಳಲ್ಲೂ ಕೇಳಿದ್ರೆ ಟೇಸ್ಟಿಂಗ್ ಪೌಡರ್ ಅಂತ ಕೇಳಿದ್ರೆ ಕೊಡ್ತಾರೆ. ಇದು ಬಿರಿಯಾನಿಗೆ ಸಹ ಯೂಸ್ ಮಾಡ್ತಾರೆ. ನೋಡಿ, ಇವಾಗ ಇದನ್ನ 1-2 ಟೀಸ್ಪೂನ್ ಆಗೋಷ್ಟು ಹಾಕೋಬೇಕಾಗುತ್ತೆ. 2 ಟೀಸ್ಪೂನ್ ಅಂದ್ರೆ 1 ಟೇಬಲ್ಸ್ಪೂನ್ ಆಗೋಷ್ಟು ಆಗುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಮಸಾಲೆ ಎಲ್ಲ ಹಾಕೊಂಡಾದ್ಮೇಲೆ ಇವಾಗ ಇದನ್ನ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 1-2-3 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ. ನೋಡಿ, ಇವಾಗ ಮೀಡಿಯಂ ಫ್ಲೇಮ್ನಲ್ಲೇ ಇಲ್ಲೊಂದು 3-4 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಇವಾಗ ಎಗ್ ಫ್ರೈಡ್ ರೈಸ್ ಅನ್ನೋದು ರೆಡಿ ಆಗಿದೆ. ಈಗ ಫೈನಲ್ ಆಗಿ ಇದ್ರಿಗೆ ಸಂದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸ್ವಲ್ಪ ಹಾಕ್ಕೊತಾ ಇದ್ದೇನೆ. ಈ ರೀತಿ ಕೊತ್ತಂಬರಿ ಹಾಕ್ಕೊಂಡಾದ್ಮೇಲೇನು ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲೇ 1 ನಿಮಿಷ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ 1 ಮಿನಿಟ್ ಆದ್ಮೇಲೆ ಇವಾಗ ಎಗ್ ಫ್ರೈಡ್ ರೈಸ್ ಅನ್ನೋದು ರೆಡಿ ಆಗಿದೆ. ಇದು ತುಂಬಾನೇ ರುಚಿಯಾಗಿರುತ್ತೆ. ಹೇಳಿದ್ನಲ್ಲ, ಇದನ್ನ ನಾನೇ 100% ಆಗಿ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು ತಿಳ್ಕೊಂಡು ಅದೇ ರೀತಿನೇ ನಾನು ನಿಮ್ಗೆ ಇವತ್ತು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಹೇಳ್ಕೊಟ್ಟಿದ್ದೇನೆ.
ನೋಡಿ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ತುಂಬಾ ರುಚಿಯಾದ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಎಗ್ ಫ್ರೈಡ್ ರೈಸ್ನ ಮಾಡೋದು ಅಂತಂದ್ಬಿಟ್ಟು, ಇದು ಡೆಫಿನೆಟ್ಲಿ ತುಂಬಾ ರುಚಿಯಾಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಡೆಫಿನೆಟ್ಲಿ ರುಚಿಯಾದ ಎಗ್ ಫ್ರೈಡ್ ರೈಸ್ ಬಂದೇ ಬರುತ್ತೆ. ನೋಡಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ರುಚಿಯಾಗಿ ಎಗ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಸೊ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇಷ್ಟ ಆಗಿದ್ದಲ್ಲಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.